ನಮಸ್ಕಾರ. ಒಂದಿನ ಒಬ್ಬ ತಂದೆ ಮತ್ತು ಅವ್ರ ಮಗ ಅವ್ರ ಕತ್ತೆನ ಸಂತೆನಲ್ಲಿ ಮಾರಕ್ಕೆ ಅಂತ ಅದನ್ನು ಕರ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ದಾರಿನಲ್ಲಿ ಕೆಲವೊಬ್ರು ಹುಡುಗಿರು ಅವ್ರನ್ನ ನೋಡಿ ಹೇಳ್ಕೊಳಕ್ ಶುರು ಮಾಡಿದ್ರು. ನೋಡ್ರೆ ಅಲ್ಲಿ ಪೆದ್ರು ಕತ್ತೆ ಮೇಲೆ ಸವಾರಿ ಮಾಡ್ಕೊಂಡು ಹೋಗೋ ಬದಲು ಅದ್ರ ಜೊತೆ ನಡ್ಕೊಂಡು ಹೋಗ್ತಿದ್ದಾರೆ. ತಂದೆ ಆ ಹುಡುಗಿರ್ ಮಾತು ಕೇಳಿ ಅವ್ರು ಹೇಳ್ತಾ ಇರೋದೇನೋ ನಿಜ ಅಂತ ಭಾವಿಸಿ ಅವ್ರ ಮಗನ್ಗೆ ಕತ್ತೆ ಮೇಲೆ ಸವಾರಿ ಮಾಡಕ್ ಹೇಳಿದ್ರು. ಹೀಗೆ ಸ್ವಲ್ಪ ಮುಂದೆ ಹೋಗ್ತಿರ್ಬೇಕಾದ್ರೆ ಇಬ್ರು ಅಜ್ಜಂದ್ರು ಬರ್ತಾ ಇದ್ರು. ಅವರು ಆ ಹುಡುಗನ ಮೇಲೆ ಕೋಪ ಮಾಡ್ಕೊಳಕ್ ಶುರು ಮಾಡಿದ್ರು. ಇಷ್ಟೊಂದು ಆಲಸ್ಯ ಒಳ್ಳೇದಲ್ಲ ಮರಿ, ನಿನ್ ವಯಸ್ಸಾಗಿರೋ ತಂದೆನ ನಡ್ಕೊಂಡು ಹೋಗಕ್ ಬಿಟ್ಬಿಟ್ಟು ನೀನ್ ಆರಾಮಾಗಿ ಸವಾರಿ ಮಾಡ್ತಿದ್ಯಲ್ಲ, ನಿನಗಿದು ಒಳ್ಳೇದಾಗಲ್ಲ, ತಿಳ್ಕೊ. ಆ ಅಜ್ಜಂದ್ರು ಹೇಳ್ತಾ ಇರೋ ಮಾತು ಸರಿ ಅಂತ ತಿಳ್ಕೊಂಡು ಮಗ ಕತ್ತೆಯಿಂದ ಕೆಳಗಡೆ ಇಳ್ದ. ತಂದೆ ಕತ್ತೆ ಮೇಲೆ ಸವಾರಿ ಮಾಡಿದ್ರು. ಇಬ್ರು ಹೀಗೆ ಮುಂದುವರಿತಾ ಇದ್ರು. ಹೋಗ್ತಿರ್ಬೇಕಾದ್ರೆ ದಾರಿನಲ್ಲಿ 4 ಜನ ಹೆಂಗಸರು ಬರ್ತಾ ಇದ್ರು. ಅವರು ತಂದೆನ ಬೈಯಕ್ ಶುರು ಮಾಡಿದ್ರು. ಈಗ ಏನ್ರಿ ಇಷ್ಟೊಂದು ಕಠೋರ ಮನುಷ್ಯರೇನ್ರಿ ನೀವು, ನೀವ್ ಮಾತ್ರ ಹಾಯಾಗಿ ಸವಾರಿ ಮಾಡ್ಕೊಂಡು ಬರ್ತಿದ್ದೀರಲ್ಲ, ಅಲ್ಲಿ ನೋಡಿ ಪಾಪ ಮಗು ಉರಿ ಬಿಸಿಲಲ್ಲಿ ನಡ್ಕೊಂಡು ಬರ್ತಾ ಇದೆ. ಆಗ ತಂದೆ ಮಗುನ್ನು ಕತ್ತೆ ಮೇಲೆ ಕೂರಿಸಿ ಇಬ್ರು ಸವಾರಿ ಮಾಡ್ಕೊಂಡು ಮುಂದುವರೆದ್ರು. ಹೀಗೆ ಹೋಗ್ತಾ ಹೋಗ್ತಾ ಕೆಲವೊಬ್ರು ಜನರು ಇಬ್ರೂ ಸವಾರಿ ಮಾಡ್ತಾ ಇರೋದನ್ನ ನೋಡಿ ಇಬ್ರು ಬೈಯಕ್ ಶುರು ಮಾಡಿದ್ರು. ಏನ್ರಿ ಸ್ವಲ್ಪ ಬುದ್ಧಿ ಬೇಡವಾ ನಿಮ್ಗೆ, ನೀವಿಬ್ರು ಸವಾರಿ ಮಾಡ್ಕೊಂಡು ಆ ಪಶುನ ಹಿಂಸೆ ಮಾಡ್ತಾ ಇದ್ದೀರಲ್ಲ, ನಿಮ್ಮಿಬ್ರು ಭಾರ ಅದಕ್ಕೆ ಹೋರಕ್ಕಾಗಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ. ಈ ಜನರೂ ಹೇಳ್ತಾ ಇರೋದು ಸತ್ಯ ಅಂತ ತಂದೆ ಮಗ ಇಬ್ರು ಒಪ್ಕೊಂಡ್ರು. ಇಬ್ರು ಕತ್ತೆಯಿಂದ ಕೆಳಗಡೆ ಇಳಿದ್ರು. ಇವಾಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮಗನ್ಗೆ ಒಂದು ಐಡಿಯಾ ಬಂತು. ಕತ್ತೆ ಮೇಲೆ ನಾವು ಸವಾರಿ ಮಾಡ್ಕೊಂಡು ಹೋಗೋ ಬದಲು ನಾವೇ ಕತ್ತೆನ ಹೊತ್ಕೊಂಡು ಹೋಗ್ಬೋದಲ್ವಾ ಅಂತ ತಂದೆ ಆ ಐಡಿಯಾ ಒಪ್ಕೊಂಡ್ರು. ಇಬ್ರು ಸೇರ್ಕೊಂಡು ಆ ಕತ್ತೆ ಕಾಲ್ಗಳನ್ನ ಕಟ್ಟಿ ಅದನ್ನ ಒಂದು ಕೋಲಿಗೆ ಬಿಗಿಸಿ ಇಬ್ರು ಕೋಲ್ನ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ಹೋಗ್ತಿರ್ಬೇಕಾದ್ರೆ ದಾರಿನಲ್ಲಿ ಒಂದು ಸೇತುವೆ ಬಂತು. ಆ ಸೇತುವೆ ದಾಟ್ತಿರ್ಬೇಕಾದ್ರೆ ಆ ಕತ್ತೆಗೆ ಭಯ ಆಗಿ ಜೋರಾಗಿ ಜಗ್ಗಾಡಕ್ ಶುರು ಆಯ್ತು. ಆ ಜಗ್ಗಾಟದಲ್ಲಿ ಆ ಹುಡುಗನ್ಗೆ ಕತ್ತೆ ಕಾಲಿನ ಏಟ್ ಬಿತ್ತು. ಅದರಿಂದ ಆ ಹುಡುಗನ ಬ್ಯಾಲೆನ್ಸ್ ತಪ್ಪೋಯ್ತು. ಅದರಿಂದ ತಂದೆಗೂ ಬ್ಯಾಲೆನ್ಸ್ ತಪ್ಪೋಗಿ ಎಲ್ಲರೂ ನದಿನಲ್ಲಿ ಬಿದ್ದುಬಿಟ್ರು. ಇದನ್ನ ನೋಡಿದ್ದು ಕೆಲವೊಬ್ರು ಜನ ಓಡಿ ಬಂದು ತಂದೆ ಮತ್ತೆ ಮಗನ್ನ ನೀರಿಂದ ಆಚೆ ಎಳೆದ್ರು. ಆದ್ರೆ ಕತ್ತೆನ ಮಾತ್ರ ಯಾರು ಕಾಪಾಡಕ್ಕಾಗ್ಲಿಲ್ಲ. ಅದ್ರ ಕಾಲುಗಳು ಕಟ್ಟಿತ್ತಲ್ಲ, ಅದರಿಂದ ಅದು ನೀರಿನಲ್ಲಿ ಮುಳುಗ್ ಹೋಗ್ಬಿಟ್ಟಿತ್ತು. ಒಂದೇ ವಸ್ತುವಿನ ಬಗ್ಗೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಅಭಿಪ್ರಾಯಗಳು ಇರ್ತವೆ. ಎಲ್ಲರೂ ಹೇಳ್ತಾ ಇರೋದು ಮಾತು ಸರಿ, ಎಲ್ಲರೂ ಹೇಳ್ತಿರೋ ಹಾಗೆ ನಡ್ಕೋಬೇಕು ಅಂತ ತಿಳ್ಕೊಳ್ಳೋದು ಉಚಿತ ಅಲ್ಲ. ಕಥಾಯಾನಕ್ಕೆ ಸರ್ವರಿಗೂ ಸ್ವಾಗತ. ನಮ್ಮ ಇಂದಿನ ಪ್ರಯಾಣ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯ ಕಡೆಗೆ. ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಪ್ರತಿ ವರ್ಷ ಅಕ್ಟೋಬರ್ 10 ಒಂದು ಥೀಮ್ ಮೂಲಕ ಆಚರಿಸಲಾಗುತ್ತೆ. 2018 ಥೀಮ್ ಯುವ ಜನತೆ ಮತ್ತು ಈಗಿನ ಬದಲಾಗುತ್ತಿರುವ ಕಾಲದಲ್ಲಿ ಅವರ ಮಾನಸಿಕ ಆರೋಗ್ಯ. ನಾನೀಗಷ್ಟೇ ಹೇಳದ್ನಲ್ಲ ಕಥೆ, ಅದೊಂದು ಈಸೋಪ್ನ ಕಥೆ, ಪ್ರಸಿದ್ಧವಾದದ್ದು. ಆ ಕಥೆಯ ಮೌಲ್ಯ ಈಗಿನ ಕಾಲಕ್ಕೂ ಎಷ್ಟು ಅನ್ವಯವಾಗುತ್ತೆ? ಯುವಕರು ತಮ್ಮದೇ ಆದ ಒಂದು ಗುರುತನ್ನು ಸ್ಥಾಪಿಸೋ ಹುರುಪಿನಲ್ಲಿ ತಂದೆ ತಾಯಿ ಸಮಾಜ ಅವ್ರ ಮೇಲೆ ಇಟ್ಟ ನಿರೀಕ್ಷೆಗಳನ್ನು ಪೂರೈಸೋ ನಿಟ್ಟಿನಲ್ಲಿ ಫ್ಯಾಷನ್ ಟೆಕ್ನಾಲಜಿಗಳಲ್ಲಿ ದಿನೇ ದಿನೇ ಬದಲಾಗ್ತಾ ಇರೋ ಪ್ರವೃತ್ತಿಗಳನ್ನು ಅನುಸರಿಸೋ ಸವಾಲುಗಳಲ್ಲಿ ನಾನು ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡದೆ ಹೋದರೆ ನನ್ನ ಸ್ನೇಹಿತರು ನನ್ನ ಬಗ್ಗೆ ಏನು ತಿಳ್ಕೋತಾರೋ ಅನ್ನೋ ಹಿಂಜರಿಕೆಯಲ್ಲಿ ಹೀಗೆ ಹಲವಾರು ಕಾರಣಗಳಿಂದ ಯುವಕರು ಆ ಕಥೆಯ ತಂದೆ ಮಗನ ಹಾಗೆ ವರ್ತಿಸೋ ಹಾಗೆ ಆಗ್ತಾ ಇದೆ. ಅವ್ರಿಗೆ ದೊರಕೋ ವಿಚಾರಗಳನ್ನು
ಅಭಿಪ್ರಾಯಗಳನ್ನು ಪರಿಶೀಲಿಸದೆ, ಕೆಲವೊಮ್ಮೆ ಪರಿಶೀಲನೆ ಮಾಡೋದಕ್ಕೆ ಅವಕಾಶಗಳು ಸಿಗದೆ ಎಲ್ಲದಕ್ಕೂ ಸೈ ಅನ್ನೋ ಹಾಗೆ ಆಗ್ತಾ ಇದೆ. ಈ ರೀತಿ ಮಾಡೋದ್ರಿಂದ ಅವರಿಗೆ ಅರಿವಿಲ್ಲದ ಹಾಗೆ ಖಿನ್ನತೆ, ಡಿಪ್ರೆಷನ್, ಆಂಗ್ಸೈಟಿ, ಆತಂಕ, ಮಾದಕ ವಸ್ತುಗಳು ಅಥವಾ ಸೋಷಲ್ ಮೀಡಿಯಾಗೆ ಚಟ, ಅಡಿಕ್ಷನ್, ಹೀಗೆ ಹಲವಾರು ಮಾನಸಿಕ ಅಸಮತೋಲನೆಗಳಲ್ಲಿ ಇಳಿತಾ ಇದ್ದಾರೆ. ಬೆಂಗಳೂರಿನ ನಿಮ್ಹಾನ್ಸ್ ಸಂಸ್ಥೆಯಿಂದ 2015-16 ಭಾರತದ 12 ರಾಜ್ಯಗಳಲ್ಲಿ ನ್ಯಾಷನಲ್ ಮೆಂಟಲ್ ಹೆಲ್ತ್ ಸರ್ವೆ ಮಾಡಲಾಯಿತು. ಈ ಸರ್ವೆಯ ವರದಿಯ ಪ್ರಕಾರ ಸಾಮಾನ್ಯ ಮಾನಸಿಕ ಅಸ್ವಸ್ಥತೆಗಳು ಅಂದರೆ ಖಿನ್ನತೆ, ನರರೋಗ, ವಸ್ತುಗಳ ಚಟಗಳು, ಇವು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಗುರುತಿಸಲ್ಪಡದೆ ಹೋಗುವಂತಹ ಬಹಳ ದೊಡ್ಡ ಹೊರೆಗಳು. ಈ ತೊಂದರೆಗಳು ನಗರ ಮೆಟ್ರೋಗಳಲ್ಲಿ ಹೆಚ್ಚು. 13-17 ವರ್ಷಗಳ ಹದಿಹರೆಯದವರಲ್ಲಿ ಆಗಾಗ್ಗೆ ಕಂಡುಬರುವ ಮಾನಸಿಕ ಅಸ್ವಸ್ಥತೆಗಳೆಂದರೆ ಆಂಗ್ಸೈಟಿ ಡಿಸಾರ್ಡರ್ಸ್ ಮತ್ತು ಮೂಡ್ ಡಿಸಾರ್ಡರ್ಸ್. ಒಂದು ಸಂಶೋಧಕರ ತಂಡ ಒಂದು ಭಾರತೀಯ ವಿಶ್ವವಿದ್ಯಾಲಯದಲ್ಲಿ ಒಂದು ಸಂಶೋಧನೆ ಮಾಡ್ತಾರೆ. ಅವರು ಸಂಶೋಧನೆಯ ವಿಷಯ ಏನು ಅಂತಂದರೆ, ಅಲ್ಲಿನ ವಿದ್ಯಾರ್ಥಿಗಳಲ್ಲಿ ಖಿನ್ನತೆಯ ಮಟ್ಟ ಎಷ್ಟು ಮತ್ತು ಅವರ ಖಿನ್ನತೆಗೂ ಅವರು ಗ್ರಹಿಸಿರೋ ವೀಕ್ಷಣೆಗಳಿಗೂ ಏನಾದರೂ ಸಂಬಂಧ ಇದೆಯಾ ಅಂತ. ಇದರಿಂದ ಏನು ಕಂಡು ಬಂತು ಅಂದರೆ, ಭಾಗವಹಿಸಿದ್ದ 177 ವಿದ್ಯಾರ್ಥಿಗಳಲ್ಲಿ 53% ವಿದ್ಯಾರ್ಥಿಗಳು ಡಿಪ್ರೆಷನ್ನಿಂದ ಸಫರ್ ಮಾಡ್ತಾ ಇದ್ರು. ವಿದ್ಯಾರ್ಥಿನಿಯರು ಅಂದರೆ ಹೆಣ್ಣು ಮಕ್ಕಳಲ್ಲಿ ಡಿಪ್ರೆಷನ್ ಹೆಚ್ಚಾಗಿ ವರದಿಯಾಯಿತು. ಯಾವ ವಿದ್ಯಾರ್ಥಿಗಳು ಅವರ ಯೂನಿವರ್ಸಿಟಿ ಪರಿಸರದ ಬಗ್ಗೆ, ಅವರು ವಾಸ ಮಾಡ್ತಿರೋ ಜಾಗದ ಬಗ್ಗೆ ಸಕಾರಾತ್ಮಕ ವೀಕ್ಷಣೆಗಳನ್ನು ಹೊಂದಿದ್ರೋ ಅವರಲ್ಲಿ ಡಿಪ್ರೆಷನ್ ಮಟ್ಟ ಕಡಿಮೆ ಇತ್ತು. ಯಾವ ವಿದ್ಯಾರ್ಥಿಗಳು ಅವರ ವೈಯಕ್ತಿಕ ಪರ್ಸನಲ್ ಪ್ರಾಬ್ಲಮ್ಸ್ನ ಮತ್ತೊಬ್ಬರ ಹತ್ರ ಹಂಚ್ಕೋತಾ ಇದ್ರೋ, ಯಾವ ವಿದ್ಯಾರ್ಥಿಗಳು ನಿಯಮಿತವಾಗಿ ವ್ಯಾಯಾಮ ಮಾಡ್ತಾ ಇದ್ರೋ ಅವರ ಮಾನಸಿಕ ಆರೋಗ್ಯ ಉತ್ತಮವಾಗಿತ್ತು. ಹಾಗಾದರೆ ಯಾರಾದರೂ ಮಾನಸಿಕ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅದರಿಂದ ಪಾರಾಗಕ್ಕೆ ಸಾಧ್ಯನಾ, ಅದಕ್ಕೆ ಪರಿಹಾರಗಳಿದೆಯಾ? ಖಂಡಿತವಾಗ್ಲೂ ಇವೆ. ನಾನಿವಾಗ ನಿಮ್ಗೊಂದು ಸಣ್ಣ ಕತೆ ಹೇಳ್ತೀನಿ. ಇದು ಒಂದು ಕಾಲೇಜು ಓದೋ ಹುಡುಗಿ ಕಥೆ. ಅವರು ಡಿಪ್ರೆಷನ್ಗಿಳಿದಿದ್ದು, ಅದರಿಂದ ಹೊರಗಡೆ ಬಂದಿದ್ರ ಬಗ್ಗೆ ನಿಜ ಸಂಗತಿ. ನಾನಿವ್ರನ್ನ ದೇವಿ ಅಂತ ಕರಿತೀನಿ. ಯಾಕಂದರೆ ಈ ವರ್ಷ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ನಮ್ಮ ನವರಾತ್ರಿ ಸಮಾರಂಭಗಳಿಗೆ ಕಾಕತಾಳೀಯವಾಗಿದೆ. ನಾವು ನವರಾತ್ರಿ ಹಬ್ಬದಲ್ಲಿ ದೇವಿಗೆ ಪೂಜೆ ಮಾಡ್ತೀವಿ ಅಲ್ವಾ, ಅವಳು ಒಬ್ಬ ಅಸುರನ್ನ ಸಂಹಾರ ಮಾಡಿದ್ಲು ಅಂತ. ಈ ಮಾನಸಿಕ ಅನಾರೋಗ್ಯದ ಸುತ್ತ ಇರೋ ಅಜ್ಞಾನ, ನಿಷೇಧಗಳು, ತೊಂದರೆಗಳು ಇವೆಲ್ಲ ಒಬ್ಬ ಅಸುರನ್ಗಿಂತ ಕಮ್ಮಿ ಏನಲ್ಲ. ದೇವಿ ನಮ್ಮ ಕಾಲೇಜ್ ಹೋಗೋ ಸ್ಟೂಡೆಂಟು, ಸದಾ ನಿರಾಶಾವಾದಿ, ಅವರಿಗೆ ಸ್ವಾಭಿಮಾನ ಕಡಿಮೆ, ಅವರನ್ನ ಅವರೇ ಯಾವಾಗಲೂ ಕ್ರಿಟಿಸೈಸ್ ಮಾಡ್ಕೊಳ್ಳೋರು. ಅವ್ರ ಜೀವನದಲ್ಲಿ ನಡೆದಿರೋ ಹಲವಾರು ಸಂಗತಿಗಳು ಅವರ ನಕಾರಾತ್ಮಕ ಯೋಚನೆಗಳ ಪಾಯದ ಮೇಲೆ ಒಂದೊಂದಾಗಿ ಕಟ್ಕೊಂಡು ಬಂದು ಡಿಪ್ರೆಷನ್ಗೆ ಮನೆ ಮಾಡ್ತು. ದೇವಿ ಅವ್ರ ಕುಟುಂಬದಿಂದ ದೂರ ಆಸ್ಟ್ರೇಲಿಯಾನಲ್ಲಿ ಕಾಲೇಜ್ ವ್ಯಾಸಂಗ ಮಾಡ್ತಾ ಇದ್ರು. ಅವರು 3ನೇ ವರ್ಷದಲ್ಲಿ ಓದ್ತಿರಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಆಗೋ ಹಾಗೆ ಅವ್ರಿಗೂ ಕೆಲಸದ ಹೊರೆ ಜಾಸ್ತಿ ಆಯಿತು. ಆದರೆ ದೇವಿಗೆ ಇದರಿಂದ ಒತ್ತಡ ಆಯಿತು. ಬಿಗಿ ಡೆಡ್ಲೈನ್ಸ್ ಒಳಗಡೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕು, ಒಪ್ಪಿಸ್ಬೇಕು ಅಂತ ಆತಂಕ ಶುರುವಾಯಿತು. ಅದೂ ಅಲ್ಲದೆ ಅವ್ರ ಸ್ಕಾಲರ್ಶಿಪ್ ಅರ್ಜಿನ ಅವ್ರ ಯೂನಿವರ್ಸಿಟಿ 3 ಸಲ ತಿರಸ್ಕಾರ ಮಾಡಿತು. ಅದರಿಂದ ದೇವಿಗೆ ಅವ್ರ ಭವಿಷ್ಯದ ಬಗ್ಗೆನೂ ಆತಂಕ ಆಯಿತು. ಈ ಒತ್ತಡಗಳಿಂದ ದೇವಿ ಅವ್ರ ಸ್ನೇಹಿತರಿಂದ ಮೆಲ್ಲಗೆ ದೂರ ಸರಿತಾ ಹೋದ್ರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆಯೋದಕ್ಕೂ ನಿಲ್ಲಿಸ್ಬಿಟ್ರು. ದೇವಿ ವಾಸ ಮಾಡ್ತಿದ್ದ ಮನೆ ವಾತಾವರಣ ಅದು ಏನು ಸ್ಫೂರ್ತಿದಾಯಕವಾಗಿರಲಿಲ್ಲ. ಅವರಿದ್ದಿದ್ದು ಒಂದು ಬೇಸ್ಮೆಂಟ್ ಅಪಾರ್ಟ್ಮೆಂಟಲ್ಲಿ, ಅಲ್ಲಿ ಗಾಳಿ ಬೆಳಕು ಸರಿಯಾಗಿ ಬರ್ತಾ ಇರಲಿಲ್ಲ.
ದೇವಿ ಒಂದ್ಸಲ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಅವ್ರ ತಂದೆ ತಾಯಿ ಮನೆಗೆ ಹೋಗಿದ್ರು. ಆಗ ಅವ್ರ ಪೋಷಕರೊಬ್ರು ದೇವಿಗೆ ಹೀಗೆ ಹೇಳಿದ್ರಂತೆ, ನಿನ್ನ ನೋಡಕ್ಕೆ ನಮಗೆ ಬೇಜಾರು, ನೀನಿನ್ ಮುಂದೆ ಇಲ್ಲಿಗೆ ಬರದೇ ಇರೋದೇ ಒಳ್ಳೇದಮ್ಮ, ನೀನಿಲ್ಲಿ ಬಂದ್ರೆ ಮನೇಲಿ ಯಾರಿಗೂ ಸುಖ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ. ಇದನ್ನ ಕೇಳಿಸ್ಕೊಂಡು ದೇವಿ ಮನಸ್ಸು ಛಿದ್ರ ಆಯ್ತು. ಹೀಗೆ ಒಂದೊಂದಾಗಿ ಈ ಸಂಗತಿಗಳು ದೇವಿಯ ಮನಸ್ಸಿನಲ್ಲಿ ಗೂಡು ಕಟ್ಕೊಂಡ್ಬಿಟ್ವು. ಅವ್ರ ಮೇಲೆ ಅವರಿಗೆ ಅಸಡ್ಡೆ ಬಂದು ಹೋಯ್ತು. ಅವರನ್ನ ಅವರೇ ಕೇರ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬಿಟ್ರು. ಕ್ರಮೇಣ ದೇವಿಗೆ ಬೆಳಗ್ಗೆ ಹೊತ್ತು ಏಳೋದು ಕಷ್ಟ ಅನ್ನಿಸ್ತಾ ಇತ್ತು. ಮನೆ ಕೆಲಸಗಳನ್ನು ಮಾಡೋದಕ್ಕೆ ಅವ್ರಿಗೆ ಬೇಸರ ಆಗ್ತಾ ಇತ್ತು. ಅವರು ದಿನಾಗ್ಲೂ ತಿಂತಾ ಇದ್ದಿದ್ದು ಒಂದೇ ಸಲ ಆಹಾರ. ಕಾಲೇಜ್ಗೂ ಅಷ್ಟೇ, ಲೇಟಾಗಿ ಹೋಗೋದಿಕ್ಕೆ ಶುರು ಮಾಡಿದ್ರು. ಆಮೇಲೆ ಒಂದಿನ ಕಾಲೇಜಿಗೆ ಹೋಗೋದನ್ನ ಪೂರ್ತಿ ನಿಲ್ಲಿಸೇಬಿಟ್ರು. ಆ ಕಡೆ ದೇವಿ ಸ್ನೇಹಿತರು ಅವರು ಕಾಲೇಜ್ಗೆ ಬರದೇ ಇರೋದನ್ನ ಗಮನಿಸಿದ್ರು. ಏನಾಗಿರಬಹುದು ದೇವಿಗೆ, ನೋಡ್ಕೊಂಡು ಬರೋಣ ಅಂತ ಅವ್ರ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿದ್ರು. ಆಗ ದೇವಿ ಅವ್ರ ಸ್ನೇಹಿತರ ಹತ್ರ ಅವ್ರಿಗಾಗ್ತಾ ಇರೋ ಕಷ್ಟಗಳನ್ನೆಲ್ಲ ಹೇಳಿಕೊಂಡ್ರು. ದೇವಿಯ ಸ್ಥಿತಿ ನೋಡಿ ಅವ್ರ ಮಾತುಗಳನ್ನ ಕೇಳಿ ಸ್ನೇಹಿತರು ದೇವಿಗೆ ಒಂದು ಸಲಹೆ ಕೊಟ್ರು, ಬೇಗ ಹೋಗಿ ಒಂದು ಡಾಕ್ಟರ್ನ ನೋಡು ಅಂತ. ಆದರೆ ದೇವಿ ಅದಕ್ಕೆ ಒಪ್ಪಲಿಲ್ಲ. ನಾನು ಹೇಗಿದ್ದೀನೋ ಹಾಗೆ ಇದ್ಬಿಡ್ತೀನಿ, ನನಗೆ ಯಾರಿಗೂ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ಅಂತ ನಕಾರಾತ್ಮಕವಾಗಿ ಮಾತಾಡಿದ್ರು. ಆದರೆ ದೇವಿಯ ಸ್ನೇಹಿತರು ಸೋಲೊಪ್ಪಲಿಲ್ಲ. ಅವರು ಸತತವಾಗಿ 2 ತಿಂಗಳು ದೇವಿ ಜೊತೆ ಇದ್ರು, ಕೈಲಾದಷ್ಟು ಸಹಾಯ ಮಾಡಿದ್ರು, ಜೊತೆಗೆ ನೀನು ಡಾಕ್ಟರ್ ಹತ್ರ ಹೋಗಲೇಬೇಕು ಅಂತ ಒತ್ತಾಯ ಮಾಡ್ತಾನೇ ಇದ್ರು. ಕೊನೆಗೂ ಸ್ನೇಹಿತರ ಒತ್ತಾಯದ ಮೇರೆಗೆ ದೇವಿ ಡಾಕ್ಟರ್ ಹತ್ರ ಹೋದ್ರು. ಅಲ್ಲಿ ಅವ್ರಿಗೆ ಔಷಧಿಗಳ ಜೊತೆ ಥೆರಪಿ ಸೆಷನ್ಸ್ ನೀಡಲಾಯಿತು. ಈ ಥೆರಪಿ ಸೆಷನ್ಸ್ಗಳಿಂದ ದೇವಿಗೆ ಬಹಳನೇ ಅನುಕೂಲ ಆಯಿತು. ಅವರ ನಕಾರಾತ್ಮಕ ಯೋಚನೆಗಳನ್ನು, ಅವರ ನಿರಾಶಾವಾದಿ ವೀಕ್ಷಣೆಗಳ ನಮೂನೆಗಳನ್ನ ದೇವಿ ಗಮನಿಸಿದ್ರು. ನಮ್ಮ ಮನಸ್ಸಿನಲ್ಲಿ ಹುಟ್ಟೋ ಯೋಚನೆಗಳು ಬರೀ ಯೋಚನೆಗಳಷ್ಟೇ, ಅದು ಎಷ್ಟೇ ನಿಜವಾಗಿ ಕಂಡು ಬಂದರೂ ಅದು ನಿಜಾವತಾರ ತಾಳ್ಕೊಂಡು ನಮ್ಮ ಮುಂದೆ ಬಂದ್ಬಿಡೋದಿಲ್ಲ. ನಾವು ತಪ್ಪು ಮಾಡೋದು ಸಹಜ. ಆ ತಪ್ಪಿನಿಂದ ನಾವು ಏನು ಕಲಿಬಹುದು, ಹೇಗೆ ಬೆಳಿಬಹುದು ಅಂತ ವಿಚಾರ ಮಾಡಬೇಕೇ ವಿನಃ, ಆ ತಪ್ಪಿನಿಂದ ನಾನು ಜೀವನದಲ್ಲಿ ವಿಫಲವಾಗ್ಬಿಟ್ಟೆ ಅಂತ ಭಾವಿಸೋದು ಸರಿಯಲ್ಲ ಅಂತ ದೇವಿಗೆ ಅರಿವಾಯಿತು. ನಿರಂತರವಾಗಿ ಅವರ ಕಾಳಜಿ ವಹಿಸ್ತಾ ಇದ್ದಿದ್ದಂತಹ ಸ್ನೇಹಿತರಿಗೆ ದೇವಿ ಕೃತಜ್ಞರಾದರು. ದೇವಿ ಇದ್ರಲ್ಲ ಆ ಅಪಾರ್ಟ್ಮೆಂಟಲ್ಲಿ, ಅವ್ರ ಫ್ರೆಂಡ್ ಒಬ್ರು ಆ ಅಪಾರ್ಟ್ಮೆಂಟಿಂದ ಅವ್ರನ್ನ ಬಿಡಿಸಿ ಒಳ್ಳೆ ಗಾಳಿ ಬೆಳಕು ಬರೋ ಮನೇಲಿ ಬಾಡಿಗೆ ಕೊಡಿಸಿದ್ರು. ಈ ಪರಿಸರ ಬದಲಾವಣೆಯಿಂದಾಗಿ ದೇವಿಯ ಮನಸ್ಥಿತಿ ಸ್ವಲ್ಪ ಸುಧಾರಿಸ್ತು. ಆದರೆ ಒಂದು ವಿಷಯ, ಆ ಔಷಧಿಗಳು ಮತ್ತೆ ಆ ಥೆರಪಿ ಸೆಷನ್ಸ್ಗಳು ತಗೋತಾ ಇದ್ರಲ್ಲ ದೇವಿ, ಅದರಿಂದ ಅವ್ರಿಗೇನು ಬೇಗ ಏನು ವಾಸಿಯಾಗ್ಬಿಡ್ಲಿಲ್ಲ. ದೇವಿಗೆ ಈಗಲೂ ಬೆಳಗ್ಗೆ ಹೊತ್ತು ಏಳೋದು ಕಷ್ಟ ಅನ್ನಿಸ್ತಾ ಇತ್ತು, ಕೆಲಸಗಳನ್ನ ಮಾಡೋದು ಬೇಸರ ಅನ್ನಿಸ್ತಾ ಇತ್ತು. ಆದರೆ ದೇವಿ ತಾಳ್ಮೆಯಿಂದ ಚಿಕಿತ್ಸೆ ತಗೋತಾ ಹೋದ್ರು, ಡಾಕ್ಟರ್ ಸಲಹೆ ಪಾಲಿಸ್ತಾ ಹೋದ್ರು. ಅವರು ಒಂದು ಕೆಲಸನ ಪುಟಾಣಿ ಕೆಲಸಗಳನ್ನಾಗಿ ಬಿಡಿಸ್ಕೊಂಡು ಒಂದಾದ್ಮೇಲೆ ಇನ್ನೊಂದು ಕೆಲಸ ಈ ಥರ ಮಾಡ್ತಾ ಮಾಡ್ತಾ ಒಂದು ಕೆಲಸನ ಮುಗಿಸ್ತಾ ಹೋದ್ರು. ಈ ರೀತಿ ಮಾಡ್ತಾ ಅವ್ರಿಗೆ ಒಂದು ದೊಡ್ಡ ಕೆಲಸನ ನೋಡಿ ಆತಂಕ ಪಡೋದ್ರಿಂದ ಪಾರಾಗ್ತಾ ಇದ್ರು. ಸೊ ಅವ್ರಿಗೆ ಬೆಳಗ್ಗೆ ಎದ್ದು ಇಷ್ಟೊಂದೆಲ್ಲ ಕೆಲಸ ಮಾಡ್ಬೇಕಲ್ಲಪ್ಪ ಅಂತ ಆತಂಕ ಪಡೋದ್ರ ಬದಲು, ಮೊದಲು ನಾನಿವಾಗ ಹಾಸಿಗೆಯಿಂದ ಆಚೆ ಇಳಿದು ಬಿಡ್ತೀನಿ ಅಂತ ಅನ್ಕೊಳ್ಳೋದು. ಹಾಸಿಗೆಯಿಂದ ಇಳಿದಿದ್ದು ಕೆಲಸ ಮುಗಿದ ಮೇಲೆ ಇವಾಗ ನಾನು ಬಾತ್ರೂಮಿಗೆ ಹೋಗಲೇಬೇಕು ಅಂತ ಅವ್ರ ಕಾಲ್ಗಳನ್ನ ಎಳ್ಕೊಂಡು ಬಾತ್ರೂಮಿಗೆ ಹೋಗ್ಬಿಡೋದು. ಅಲ್ಲಿ ಸ್ನಾನದ ಕೆಲಸ ಮುಗಿದ ಮೇಲೆ ಇವಾಗ ನಾನು ಅಡುಗೆ ಮನೆಗೆ ಹೋಗಿ ಏನಾದರೂ ಮಾಡ್ಕೊಂಡು ತಿನ್ನಲೇಬೇಕು ಅಂತ ಅನ್ಕೊಂಡು ಅಡುಗೆ ಮನೆಗೆ ಹೋಗ್ಬಿಟ್ಟು ಏನೋ ಒಂದು ಸ್ವಲ್ಪ ತಿಂಡಿ ತಯಾರು ಮಾಡಿಕೊಂಡು ತಿನ್ಬಿಡೋದು. ಆ ತಿಂಡಿ ತಿಂದ ಕೆಲಸ ಮುಗಿದ ಮೇಲೆ
ಬ್ಯಾಗ್ ತಗೊಂಡು ಎಷ್ಟೇ ಕಷ್ಟವಾದ್ರು ಅವ್ರನ್ನ ಅವರೇ ತಳ್ಳಿಕೊಂಡು ಮನೆಯಿಂದ ಆಚೆ ಕಾಲೇಜಿಗೆ ಹೋಗೋರು. ಈ ರೀತಿ ಎಷ್ಟೇ ಕಷ್ಟ ಅನ್ನಿಸಿದ್ರು ದಿನಾಗ್ಲೂ ಈ ರೀತಿ ಅಭ್ಯಾಸ ಮಾಡ್ಕೋತಾ ಹೋದ್ರು. ಹೀಗೆ ಒಂದು ದಿನ ದೇವಿ ಆರ್ಟ್ ಕ್ಲಾಸಸ್ ಸೇರ್ಕೊಂಡ್ರು. ಅವರು ಒಂದು ಸಂಸ್ಥೆಯಲ್ಲಿ ಸ್ವಯಂ ಸೇವೆಯನ್ನ ಪುನರಾರಂಭಿಸಿದ್ರು. ಹೀಗೆ ರೂಟೀನ್ ಕೆಲಸಗಳಲ್ಲಿ ತಮ್ಮನ್ನ ತಾವು ಮತ್ತೆ ತೊಡಗಿಸ್ಕೋತಾ, ಅವ್ರಿಗೆ ಇಷ್ಟವಾಗಿರೋ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ, ಒಂದು ವರ್ಷದಲ್ಲಿ ದೇವಿಯ ಮಾನಸಿಕ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಆಯಿತು. ದೇವಿಯ ಚಿಕಿತ್ಸೆಯ ಸಮಯದಲ್ಲಿ ಅವರು ಔಷಧಿ ಮತ್ತು ಥೆರಪಿ ಸೆಷನ್ಸ್ಗಳ ಜೊತೆ ಒಂದು ಅದ್ಭುತ ಟೆಕ್ನಿಕ್ ಉಪಯೋಗಿಸ್ತಾ ಇದ್ರು. ಏನು ಗೊತ್ತಾ? ಸೆಲ್ಫ್ ಕಂಪ್ಯಾಷನ್, ಸ್ವಯಂ ಸಹಾನುಭೂತಿ. ನಮ್ಮ ಗೆಳೆಯರು, ಬಂಧು ಬಳಗರು ಕಷ್ಟದಲ್ಲಿದ್ದಾಗ, ಬೇಸರದಲ್ಲಿದ್ದಾಗ ನಾವು ಹೇಗೆ ಅವ್ರ ಹತ್ರ ಹೋಗಿ ಸಮಾಧಾನ ಮಾಡ್ತೀವೋ, ಅವ್ರಿಗೆ ಪ್ರೇರಣೆ ಕೊಡ್ತೀವೋ, ಹಾಗೆ ನಾವು ತೊಂದರೆಯಲ್ಲಿದ್ದಾಗ, ನಮಗೆ ಬೇಸರ ಆದಾಗ ನಮ್ಮನ್ನು ನಾವು ದೂರದೆ, ನಾನು ಒಬ್ಬ ದೋಷಿ ಅಂತ ಅನ್ಕೊಳ್ಳದೆ, ನಮಗೆ ನಾವು ಒಳ್ಳೆ ಮಾತುಗಳನ್ನು ಹೇಳಿ ಸಂತೈಸೋದು, ನಮಗೆ ನಾವು ಪ್ರೇರಣೆ ಕೊಡೋದು, ಇದು ಸಹಾನುಭೂತಿ, ಸ್ವಯಂ ಸಹಾನುಭೂತಿ. ಮಾನಸಿಕ ಆರೋಗ್ಯದ ಸಮತೋಲನೆಗೆ ಸ್ವಯಂ ಸಹಾನುಭೂತಿ ಒಂದು ಉಪಯೋಗಿ ಉಪಕರಣ ಅಂತ ಡಾಕ್ಟರ್ ನೆಫ್, ಒಂದು ಪ್ರಮುಖ ಸೆಲ್ಫ್ ಕಂಪ್ಯಾಷನ್ ಎಕ್ಸ್ಪರ್ಟ್, ತಾವು ಒಂದು ದಶಕದಿಂದ ಮಾಡ್ಕೊಂಡು ಬರ್ತಾ ಇರೋ ಸಂಶೋಧನೆಗಳಿಂದ ಸಾಬೀತು ಮಾಡಿದ್ದಾರೆ. ಈ ವಿಡಿಯೋನಲ್ಲಿ ಪ್ರಸ್ತುತವಾಗಿರೋ ವಿಚಾರಗಳ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಉಲ್ಲೇಖಗಳನ್ನ ಪಡೆದುಕೊಳ್ಳಬಹುದು. ಒಂದು ಸೂಚನೆ, ಈ ವಿಡಿಯೋನಲ್ಲಿ ಪ್ರಸ್ತುತವಾಗಿರೋ ವಿಚಾರಗಳು, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವಂತಹ ಉಲ್ಲೇಖಗಳು ಕೇವಲ ಮಾನಸಿಕ ಆರೋಗ್ಯದ ವಿಷಯದ ಬಗ್ಗೆ ಜಾಗೃತಿ ಮೂಡಿಸಲು ಸಲುವಾಗಿ, ಇದರಿಂದ ಮಾನಸಿಕ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಯಾವುದೇ ರೀತಿಯ ವೈದ್ಯಕೀಯ ಅಥವಾ ಪ್ರೊಫೆಷನಲ್ ಹೆಲ್ಪ್ ಕೊಡುವ ಉದ್ದೇಶವಿಲ್ಲ. ನೀವಾಗಲಿ, ನಿಮ್ಮ ಪರಿಚಯಸ್ಥರಲ್ಲಿ ಯಾರಾದರೂ ಆಗಲಿ ಮಾನಸಿಕ ಅನಾರೋಗ್ಯದಿಂದ ಬಳಲುತ್ತಿದ್ದಲ್ಲಿ ಮೆಂಟಲ್ ಹೆಲ್ತ್ ಕೌನ್ಸಿಲರ್ಸ್ ಅಥವಾ ಸೈಕ್ಯಾಟ್ರಿಸ್ಟ್ ಬಳಿ ಸಲಹೆ ಪಡೆದುಕೊಳ್ಳುವುದು. ಇಂದಿನ ಪ್ರಯಾಣ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಸಾಕಷ್ಟು ಶೇರ್ ಮಾಡಿ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಸಹಕರಿಸಿ. ಮಾನಸಿಕ ಅಸ್ವಸ್ಥತೆ ನಾಚಿಕೆ ಪಡುವಂತಹ ವಿಷಯ ಅಲ್ಲ. ನಮ್ಮ ದೈಹಿಕ ಅಸ್ವಸ್ಥತೆಯ ಬಗ್ಗೆ ನಾವು ಎಷ್ಟು ಕಾಳಜಿ ತಗೋತೀವೋ, ಹೇಗೆ ಆರೈಕೆ ಮಾಡ್ತೀವೋ, ಅದೇ ರೀತಿ ಮಾನಸಿಕ ಅಸ್ವಸ್ಥತೆ ಬಗ್ಗೆಯೂ ನಾವು ಗಮನ ಹರಿಸಬೇಕಾಗಿದೆ. ನಾನು ಲಕ್ಷ್ಮಿ, ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದ.